ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕಂಡೀಷನ್ ಕೂಡ ಇದ್ದಾವೆ, ಯಾರೆಲ್ಲ ವಿದ್ಯಾರ್ಥಿಗಳು ತಿದ್ದುಪಡಿ ಮಾಡಬೇಕು, ಏನೆಲ್ಲ ಮಾಡಬಹುದು, ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬ್ರೀಫ್ ಆಗಿ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಿಮಗೆ ಕೊನೆಯ ಬಾರಿಗೆ ನಿಮಗೆ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಏನೇ ಮಾಹಿತಿ ಕೊಟ್ಟಿದ್ರು ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಯಾಕಂದರೆ ಮಿಸ್ಟೇಕ್ಸ್ನ ಮಾಡಿದ್ರೆ ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ತೊಂದರೆ ಆಗುತ್ತೆ. ವೆರಿಫಿಕೇಷನ್ ಟೈಮಲ್ಲಿ ಮತ್ತೆ ನೀವು ಹೋಗಿ ಮತ್ತೆ ಪ್ರೂಫ್ ತೋರಿಸ್ಬೇಕಾಗುತ್ತೆ, ಅಥವಾ ನೀವು ಲಾಯರ್ ಹತ್ರ ಹೋಗಿ ನೋಟ್ರಿ ಬಳಸ್ಕೋಬೇಕಾಗುತ್ತೆ. ಈ ರೀತಿ ನಿಮಗೆ ನಾನಾ ಇಶ್ಯೂಗಳು ಕೂಡ ಆಗ್ತವೆ, ಯಾಕಂದರೆ ನಾನು ಕೂಡ ಸಿ ಇ ಟಿ ಬರಬೇಕಾದ್ರೆ 4-5 ವರ್ಷದಿಂದ ಸಿ ಇ ಟಿ ಬರಬೇಕಾದ್ರೆ ಇದೇ ರೀತಿ ಒಂದು ತಪ್ಪನ್ನು ಮಾಡಿ ಈ ರೀತಿ ತೊಂದರೆ ಆಗಿತ್ತು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನೀಟಾಗಿ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ನಿಮಗೆ 21ನೇ ತಾರೀಕು ದಿನಾಂಕ 21/5/2023 ಸಂಜೆ 6 ರಿಂದ 24/5/2023 ರಾತ್ರಿ 12 ಗಂಟೆವರೆಗೂ ಅವಕಾಶ ಇರುತ್ತೆ. 21ನೇ ತಾರೀಕಿಂದ 24 ರಾತ್ರಿ 12 ಗಂಟೆವರೆಗೂ ನಿಮಗೆ ಅವಕಾಶ ಕಲ್ಪಿಸಿದ್ದಾರೆ, ಇದನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಲಿತಾಂಶ ಘೋಷಣೆ ನಂತರ ಯಾವುದೇ ಸಂದರ್ಭದಲ್ಲಿ ಅರ್ಜಿಯಲ್ಲಿನ ಮಾಹಿತಿಯನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅಥವಾ ಮೀಸಲಾತಿ ಕ್ಲೈಮ್ ಮಾಡಲು ಅವಕಾಶ ಇರುವುದಿಲ್ಲ, ಹಾಗೂ ಅರ್ಜಿಯಲ್ಲಿನ ಮಾಹಿತಿಗಳು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತೆ ಸಲ್ಲಿಸುವ ಮನವಿಗಳನ್ನು ಪುರಸ್ಕರಿಸುವುದಿಲ್ಲ. ರಿಸಲ್ಟ್ ಬಂದ ನಂತರ ಯಾವುದೇ ರೀತಿ ಮೀಸಲಾತಿ ಕ್ಲೈಮ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ಯಾವುದೇ ರೀತಿ ಮೇನಾಗಿ ಏನು ಬದಲಿಸಲು ಮಾಹಿತಿ ಇರೋದಿಲ್ಲ. ಅಭ್ಯರ್ಥಿಗಳಿಗೆ ಮತ್ತು ಪೋಷಕರಿಗೆ ಅರ್ಜಿಗಳಲ್ಲಿ ತಾವು ಮಾಡಿರುವ ಕ್ಲೈಮ್ಗಳನ್ನು ಮಾಹಿತಿಗಳನ್ನು ತಪ್ಪದೇ ಕಡ್ಡಾಯವಾಗಿ ಪರಿಶೀಲಿಸಬೇಕಾಗುತ್ತೆ. ಯಾವ ಥರ ನೀವು ಮೀಸಲಾತಿ ಆಗಿರ್ಬೋದು, ಕ್ಲೈಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಗಡಿನಾಡು ಆಗಿರ್ಬೋದು, ಯಾವುದೇ ರೀತಿ ಇದರನ್ನು ನೀಟಾಗಿ ಪರಿಶೀಲನೆ ಮಾಡಿ ಅದು ಎಕ್ಸಿಸ್ಟಿಂಗ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ, ರನ್ನಿಂಗ್ ಇದೆಯಾ ಎಂಡ್ ಆಗಿದೆ ಅಂತ ನೋಡ್ಕೊಳ್ಳಿ. ಒಂಥರ ಮಾಡಿ ಹೆಚ್ಚಿನ ವಿವರಣೆಗಾಗಿ ನೀವು ಕೆ ವೆಬ್ಸೈಟಲ್ಲಿ ನೀವು ಭೇಟಿ ಮಾಡ್ಬೋದು ಅಂತೇಳಿ ಇದೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೇನಾಗಿ ಅಂತಿಮ ಅವಕಾಶ ಕೂಡ ಕೊಟ್ಟಿದ್ದಾರೆ, ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ. ತಪ್ಪಾದ ಮಾಹಿತಿಗಳನ್ನು ನೀವು ಒಂಥರ ಒಂದು ಸಲ ವೆರಿಫೈ ಮಾಡಿಸೋಕ್ಕಾಗುತ್ತೆ. ಬಹುಮುಖ್ಯವಾಗಿ ಏನಂದರೆ ಪ್ರವರ್ಗ ಮೀಸಲಾತಿ, ವಾರ್ಷಿಕ ಆದಾಯ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ, ಕನ್ನಡ ಮಾಧ್ಯಮ, ಗ್ರಾಮೀಣ ಪ್ರದೇಶದ ವ್ಯಾಸಂಗ, ವಿಶೇಷ ಕೆಟಗರಿ, ಕೃಷಿಕರ ಕೂಟ ಇತ್ಯಾದಿ ಬಗ್ಗೆ ನೀವು ನೀಟಾಗಿ ವೆರಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಉದಾಹರಣೆ ಕೊಟ್ಟಿದ್ದರಲ್ಲಿ ತಾವು 2A ಮೀಸಲಾತಿ ವರ್ಗದಲ್ಲಿ ಸೀಟು ಬಯಸಲು ನೀವು ಅರ್ಹತೆ ಪಟ್ಟಿದ್ದೀರಾ, ಆದರೆ ನೀವು 2A ಎಂದು ನಮೂದಿಸಿರುವುದು ಕಡ್ಡಾಯವಾಗಿರ್ತದೆ. ಒಂದು ವೇಳೆ ನೀವು 2A ವರ್ಗಕ್ಕೆ ಸೇರಿದವರಾಗಿದ್ದು ತಪ್ಪಾಗಿ ಬೇರೆ ವರ್ಗ ನಮೂದಿಸಿದಲ್ಲಿ ತಾವು ದಾಖಲಾತಿ ಪರಿಶೀಲನೆಗೆ 2A ವರ್ಗದ ಪ್ರಮಾಣಪತ್ರ ಹಾಜರುಪಡಿಸಿದ್ದರೂ ಸಹ ತಮಗೆ 2A ಮೀಸಲಾತಿ ಪಡೆಯಲು ಮಾನ್ಯ ಮಾಡುವುದಿಲ್ಲ ಮತ್ತು ಅರ್ಹತೆ ಹೊಂದುವುದಿಲ್ಲ. ಸಿಂಪಲ್ಲು, ನೀವು ಕೆಟಗರಿ ಕೇಳಬೇಕಾದ್ರೆ ನೀವು 2A ಅಂತ ಕೊಡ, ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮದು 2A ಆಗಿರುತ್ತೆ, ನೀವು 2A ಬದಲು 2B ಅಂತ ಕೊಟ್ಟಿರ್ತೀರ, ನಂತರ ವೆರಿಫಿಕೇಷನ್ ಕರೆದಾಗ ನಿಮ್ಮದು ರಿಜೆಕ್ಟ್ ಆಗುತ್ತೆ, ಯಾವುದೇ ರೀತಿ ನಿಮಗೆ ಪರಿಗಣನೆ ಮಾಡೋದಿಲ್ಲ. ಇಲ್ಲ ನಿಮ್ಮದು ಯಾವ ಕೆಟಗರಿ ಆಗುತ್ತೆ, ಯಾವ ಕೆಟಗರಿ ಅಂತ ನಿಮಗೆ ಸೀಟ್ ಬರುತ್ತೆ ಅದನ್ನು ನೀಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 2A ಅಂತ ಇದ್ದರೆ ನೀವು 2A ಕೊಟ್ಟಿರಬೇಕಾಗುತ್ತೆ, ವೆರಿಫಿಕೇಷನ್ ಟೈಮಲ್ಲಿ ನೀವು 2A ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ, ಅಂದರೆ ನಿಮ್ಮದು ಇನ್ಕಮ್ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಅದರಲ್ಲಿ ಮೆನ್ಷನ್ ಆಗಿರಬೇಕಾಗುತ್ತೆ. ಇಲ್ಲೊಂದು ರೀತಿ ಎಂಟ್ರಿ ಮಾಡಿ ನೀವು ಅಲ್ಲೊಂದು ರೀತಿ ವೆರಿಫಿಕೇಷನ್ಗೆ ತೋರಿಸಿದ್ರೆ ನಿಮ್ಮದು ರಿಜೆಕ್ಟ್ ಆಗುತ್ತದೆ, ಅದನ್ನು ನಿಮಗೆ ಗಮನವಿರಲಿ. ಆದರೆ ಇಲ್ಲಿ SC ST 3A 3B 2B 2A ಕೆಟಗರಿ 1 ಅರ್ಹತೆ ಇದ್ದು ಅರ್ಜಿಯಲ್ಲಿ ತಾವು ಸರಿಯಾಗಿ ತಮ್ಮ ವರ್ಗ ನಮೂದಿಸಿದ್ದಲ್ಲಿ ದಾಖಲೆ ಪರಿಶೀಲನೆ ನಿಗದಿತ ಪ್ರಮಾಣಪತ್ರ ಹಾಜರುಪಡಿಸಿದರೂ ಸಹ ಮೀಸಲಾತಿ ಪಡೆಯಲು ಮಾನ್ಯ ಮಾಡುವುದಿಲ್ಲ ಮತ್ತು ಅರ್ಹತೆ ಹೊಂದುವುದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು 2A 2B 3A 3B ಕೆಟಗರಿ 1 ಅಥವಾ SC ST ಅವರು ನೀಟಾಗಿ ನೀವು ನಮೂದನೆ ಮಾಡಬೇಕಾಗುತ್ತೆ. ನೀವು ಕರ್ನಾಟಕ ನಮೂದನೆ ಮಾಡದಲ್ಲೇ ಲಾಸ್ಟಿಗೆ ವೆರಿಫಿಕೇಷನ್ ಟೈಮಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟ್ ತಂದರೆ ಅದು ವ್ಯಾಲಿಡ್ ಇರುವುದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ತಾವು ಪಡೆದುಕೊಂಡ ಜಾತಿ ಪ್ರಮಾಣಪತ್ರ ಅಥವಾ ಜಾತಿ ಆದಾಯ ಪ್ರಮಾಣಪತ್ರದಲ್ಲಿ ನೀಟಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ತಾವು ಅರ್ಜಿಯಲ್ಲಿ ನಮೂದಿಸಿರುವ ವರ್ಗಕ್ಕೆ ತಾಳೆ ಮಾಡಿ ಅರ್ಜಿಯನ್ನು ತಪ್ಪಾಗಿ ನಮೂದಿಸಿದರೆ ಸರಿಪಡಿಸಿಕೊಳ್ಳಿ. ನೀವು ನಿಮ್ಮ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ನ ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ ಇನ್ಕಮ್ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಕ್ಯಾಟಗರಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೀಟಾಗಿ ನೋಡಿಕೊಂಡು ಅದು ಇದು ಕರೆಕ್ಟ್ ಇದೆ ಅನ್ಸಲ್ಲಿ ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಚಾನ್ಸ್ ಆಗಿರ್ತದೆ. ವೆಬ್ ಸರ್ವಿಸ್ ಮಾಡಿಸೋಕ ಮೂಲಕ ಯಾರ್ಯಾರು RD ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಹೈದರಾಬಾದ್ ಕರ್ನಾಟಕ ಪ್ರಮಾಣಪತ್ರ ಯಾವುದೇ ಪಡ್ಕೊಂಡಿದ್ದಾರೆ ಅಂಥವ್ರು ನೀಟಾಗಿ RD ಸಂಖ್ಯೆಯನ್ನು ನೀಟಾಗಿ ನೋಡಿಕೊಂಡು RD ಸಂಖ್ಯೆಯನ್ನು ನೀಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ. RD ಸಂಖ್ಯೆ ಅಂದರೆ ನಿಮ್ಮದು ಇನ್ಕಮ್ ಅಥವಾ ಕ್ಯಾಶ್ ಸರ್ಟಿಫಿಕೇಟಲ್ಲಿ ನಿಮಗೆ ಒಂದು ನಂಬರ್ ಇರುತ್ತೆ, ಅದನ್ನು RD ನಂಬರ್ ಅಂತಾರೆ. ಆ ನಂಬರನ್ನು ನೀಟಾಗಿ ಕ್ರಾಸ್ ವೆರಿಫೈ ಮಾಡಿಕೊಂಡು ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಮಿಸ್ಟೇಕ್ ಮಾಡಿದರೆ ನಿಮಗೆ ಅದಕ್ಕೂ ನಿಮಗೆ ಕೋಟಾಗಳು ಬರೋದಿಲ್ಲ. ನೀವು ಜನರಲ್ ಮೆರಿಟ್ಗೆ ಹೋಗ್ತೀರಾ, ಜನರಲ್ ಮೆರಿಟ್ಗೆ ಹೋದರೆ ನಿಮಗೆ ಅಲ್ಲಿ ಸೀಟಸ್ ಕೂಡ ಕಡಿಮೆ ಇರ್ತವೆ, ಅಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರ್ತದೆ. ಆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಗಮನಕ್ಕೆ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತೀರ, ಆದರೆ 10ನೇ ತರಗತಿ ವ್ಯಾಸಂಗ ಮಾಡಿರುವ ಅಂಕಗಳಲ್ಲಿ ನೋ ಎಂದು ನಮೂದಿಸಿದಲ್ಲಿ ತಮಗೆ ಕನ್ನಡ ಮಾಧ್ಯಮ ಮೀಸಲಾತಿ ಪಡೆಯಲು ಅರ್ಹತೆ ದೊರೆಯುವುದಿಲ್ಲ. ನೀವು 1ರಿಂದ 10 ಕನ್ನಡ ಮೀಡಿಯಂ ಓದಿರ್ತೀರ, ಆದರೆ 10ನೇ ತರಗತಿ ವ್ಯಾಸಂಗ ಮಾಡಿರೋ
ಇರೋ ಅಂಕ ಇದ್ದರೆ ನೀವು ನೋ ಅಂತ ನಮೂದನೆ ಮಾಡಿದರೆ ನಿಮಗೆ ವ್ಯಾಲಿಡ್ ಇರೋದಿಲ್ಲ, ನೀವು ಅದನ್ನು ಒಂದ್ಸಲ ನೀಟಾಗಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೀವು ಕನ್ನಡ ಮೀಡಿಯಂ ಅಥವಾ ಗ್ರಾಮೀಣ ಆಗಿದ್ದರೆ ಅಲ್ಲಿ ಒಂದರಿಂದ ಹತ್ತಂತ ರೀತಿವರೆಗೂ ನೀವು ಎಷ್ಟು ಅಂತ ಕೊಟ್ಟಿದ್ದೀರಾ, ಎಲ್ಲ ಕೂಡ ಗ್ರಾಮೀಣ ಅಂತ ಎಷ್ಟು ಅಂತ ಕೊಟ್ಟಿದ್ದೀರಾ, ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯಾ, ಅದನ್ನು ಎರಡು ಕೂಡ ಕ್ರಾಸ್ ವೆರಿಫೈ ಮಾಡ್ಕೊಂಡು ನಂತರ ಎಸ್ ಕೊಡಬೇಕಾಗುತ್ತೆ. ಇದು ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಗ್ರಾಮೀಣ ಪ್ರದೇಶದ ಕೂಡ ಸೇಮ್, ಹೈದರಾಬಾದ್ ಕರ್ನಾಟಕ ಕೂಡ ಸೇಮ್, ಎನ್ ಸಿ ಸಿ ಯಾವ್ಯಾವ ಎಕ್ಸ್ಟ್ರಾ ಕೋಟಾಗಿದ್ದಾವೆ ಅವು ಕೂಡ ಸೇಮ್, ಕೃಷಿಕರ ಕೋಟ ಮತ್ತು ಬೇರೆ ಕೋಟಗಳಿದ್ರು ಕೂಡ ಸೇಮ್. ಒಂದ್ಸಲ ಸರ್ಟಿಫಿಕೇಟ್ ಇದೆಯಾ, ವ್ಯಾಲಿಡ್ ಇದೆಯಾ, ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರ ಅಂತ ಕ್ರಾಸ್ ವೆರಿಫೈ ಮಾಡಿಕೊಂಡು ನೀವು ಎಸ್ ಅಂತ ಕೊಡಿ. ಏನಾಗುತ್ತೆ ಅಂದರೆ ಇಲ್ಲಿ ಎಸ್ ಅಂತ ಕೊಟ್ಟಿರ್ತೀರ, ಅಲ್ಲಿ ಸರ್ಟಿಫಿಕೇಟ್ ಇರೋದಿಲ್ಲ ನಿಮಗೆ, ಆಗ ವ್ಯಾಲಿಡ್ ಇರೋದಿಲ್ಲ. ಅಥವಾ ಇಲ್ಲಿ ನೋ ಅಂತ ಕೊಟ್ಟಿರ್ತೀರ, ನಂತರ ವೆರಿಫಿಕೇಷನ್ ಹೋಗ್ತೀರ, ಅಲ್ಲಿ ಸರ್ಟಿಫಿಕೇಟ್ನ ತೋರಿಸ್ತೀರ, ಆಗೂ ಕೂಡ ವ್ಯಾಲಿಡ್ ಇರೋದಿಲ್ಲ, ವೆರಿಫೈ ಆಗೋದಿಲ್ಲ. ಇದರಿಂದ ಮೇಯ್ನಾಗಿ ನಿಮಗೆ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದು ಯಾವುದೊಂದು ಕ್ಯಾಟಗರಿ ಅಂಡರ್ ನೀವು ಸೀಟ್ ಪಡ್ಕೊತೀರ, ಫಾರ್ ಎಕ್ಸಾಂಪಲ್ ನೀವು ಎಸ್ ಸಿ ಎಸ್ ಟಿ ಅಂಡರ್ ಇರ್ತೀರ, ಆದರೆ ನೀವು ಇಲ್ಲಿ ಕರೆಕ್ಟಾಗಿ ನೋ ಕೊಟ್ಟಿರ್ತೀರ, ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮದು ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೀರ, ಅಲ್ಲಿ ರಿಜೆಕ್ಟ್ ಮಾಡ್ತಾರೆ, ನಿಮಗೆ ಎಸ್ ಸಿ ಎಸ್ ಟಿ ಅಂಡರ್ ನೀವು ಸೀಟ್ ತೊಗೊಳೋಕೆ ಆಗೋದಿಲ್ಲ. ಅಥವಾ ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನೀವು ಈ ರೀತಿ ನೀವು ನೋ ಕೊಟ್ಟಿದ್ರೆ ತೊಗೊಳಕ್ಕೆ ಆಗೋದಿಲ್ಲ. ನೀವು ಮತ್ತೆ ಯಾವುದಕ್ಕೆ ಬೀಳ್ತೀರ, ಜನರಲ್ ಮೆರಿಟ್ಗೆ ಹೋಗಿ ಬೀಳ್ತೀರ. ಜನರಲ್ ಮೆರಿಟ್ ಗೊತ್ತಿರೋ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ನಿಮಗೆ ಫೀಸ್ ಕನ್ಸೆಷನ್ ಕೂಡ ಕಡಿಮೆ ಇರಲ್ಲ, ಜನರಲ್ ಮೆರಿಟ್ ಅಂಡರ್ ಸೀಟ್ ತಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಈ ಕಾರಣಕ್ಕಾಗಿ ಅಭ್ಯರ್ಥಿಗಳು 21 24 ಟೈಮ್ನ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನಾಗಿ ತಿದ್ದುಪಡಿ ಮಾಡಲು ಏನೆಲ್ಲ ಕ್ರಮ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.